ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಾಸ್ಟ್. ನಾನು ನಿಖಿಲ್ ಜೋಶಿ. ರಾಜಕಾರಣ, ಭ್ರಷ್ಟಾಚಾರ, ಹಗರಣಗಳು, ರಾಜ್ಯ ರಾಷ್ಟ್ರದ ಪ್ರಮುಖ ಸುದ್ದಿಗಳು, ಅವುಗಳ ಎಲ್ಲ ಆಯಾಮಗಳಲ್ಲಿ ವಿವರಿಸ್ತೀವಿ ಜಬರ್ದಸ್ತಾಗಿ. ರಾಷ್ಟ್ರದಲ್ಲಿ ಚಿಂತಾಜನಕ ಪರಿಸ್ಥಿತಿ ಅಂತ ಇರೋದು ಕಾಶ್ಮೀರದಲ್ಲಿ. ಕಾಶ್ಮೀರದಲ್ಲಿ ಏನಾಗ್ತಿದೆ ಅಂದರೆ ಪಂಡಿತರಿಗೆ ನಿರಂತರ ಆತಂಕ. ಒಂದು ಕಡೆ ವಲಸೆ ಹೋಗ್ತೀವಿ ಅಂದರೆ ಅದಕ್ಕೂ ಬಿಡ್ತಿಲ್ಲ ಸರ್ಕಾರದವರು ಅಧಿಕಾರಿಗಳು. ಏನು ಮಾಡಬೇಕು ಅಲ್ಲಿ ಪಂಡಿತರು? ಅದೆಲ್ಲ ಒಂದು ಕಡೆ ಆಗ್ತಿದ್ರೆ ಕಾನ್ಪುರದಲ್ಲಿ ಒಂದು ಗಲಭೆ. ಮೇ 26ನೇ ತಾರೀಕು ಕೊಟ್ಟಂತ ಹೇಳಿಕೆಗೆ ಜೂನ್ 3ನೇ ತಾರೀಕು ಗಲಭೆ ನಡೆಯುತ್ತೆ ಅಂದರೆ ಇದು ಆಯೋಜಿತ, ಪ್ರಾಯೋಜಿತ, ಪ್ರೀ ಮೆಡಿಟೇಟೆಡ್ ಅಂತ ನಾವು ಕರಿಬೇಕಾ ಬೇಡವಾ ಅನ್ನೋ ಪ್ರಶ್ನೆ. ಆದರೆ ಕಾಕತಾಳಿಯ ಅನ್ಬೇಕಾ ಅಥವಾ ಉದ್ದೇಶಪೂರ್ವಕ ಅನ್ಬೇಕಾ? ಪ್ರಧಾನಿ ನರೇಂದ್ರ ಮೋದಿ, ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇರುವಂಥ ಊರಲ್ಲೇ ಗಲಭೆ ಎಬ್ಸಿದ್ರಲ್ಲ, ಅದನ್ನು ಏನನ್ಬೇಕು? ಆದರೆ ಮೊದಲನೇ ಆ ಸ್ಟೋರಿ ಇವತ್ತಿನ ಜಬರ್ದಸ್ತಲ್ಲಿ ಪ್ರಧಾನಿ ಮೋದಿ ಅವರ ಮಾತು ಎಲ್ಲರ ಕಿವಿ ಅರಳುವಂತೆ ಮಾಡಿದೆ. ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಾ ವಿಪಕ್ಷದ ಮಹತ್ವಕ್ಕೂ ಒತ್ತನ್ನು ಕೊಟ್ಟಿದ್ದಾರೆ ಮೋದಿ. ನನಗೆ ಪ್ರಬಲ ವಿಪಕ್ಷ ಒಂದು ಬೇಕು ಎಂದಿರೋ ಮೋದಿ, ಪ್ರಜಾಪ್ರಭುತ್ವ ರಕ್ಷಣೆಗೆ ಕುಟುಂಬ ರಹಿತ ರಾಜಕಾರಣ ಅಗತ್ಯವಿದೆ ಅಂತ ಹೇಳಿದ್ದಾರೆ. ಇನ್ನು ಎರಡನೇದು, ಉತ್ತರ ಪ್ರದೇಶದ ಕಾನ್ಪುರ ಹಿಂಸಾಚಾರದ ಬೆನ್ನಲ್ಲೇ ಯೋಗಿ ಮತ್ತೆ ಆಕ್ಷನ್ ಮೋಡ್ಗೆ ಇಳಿದಿದ್ದಾರೆ. ಪರೇಡ್ ಮಾರ್ಕೆಟ್ ಬಂದ್ ಕರೆ ಬಳಿಕ ಭುಗಿಲೆದ್ದ ಹಿಂಸಾಚಾರದಲ್ಲಿ ಹಲವು ಅಂಗಡಿಗಳು ಧ್ವಂಸಗೊಂಡಿದ್ವು. ಇದೀಗ ಬುಲ್ಡೋಸರ್ ಸದ್ದು ಗಲಭೆಕೋರರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಶೀಘ್ರದಲ್ಲೇ ಯೋಗಿ ಮಾಡೆಲ್ ಪ್ರಯೋಗವಾಗೋ ಸಾಧ್ಯತೆಗಳು ಕಂಡುಬರ್ತಿದೆ. ಇನ್ನು ಮೂರನೇ ಜಬರ್ದಸ್ತ್ ಸ್ಟೋರಿ, ಕಾಶ್ಮೀರದಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ಗೆ ಹಿಂದೂಗಳು ಭಯಭೀತರಾಗಿದ್ದಾರೆ. ಆದರೆ ಉಗ್ರ ಸಂಘಟನೆಗಳು ಹುಚ್ಚ ನಾಯಿಗಳಂತೆ ಯಾಕೆ ವರ್ತಿಸ್ತಿವೆ ಅನ್ನೋದಕ್ಕೆ ಕಾರಣ ಇನ್ನೂ ಸಿಕ್ಕಿಲ್ಲ, ಬಟ್ ಸಿಗೋ ಸಾಧ್ಯತೆಗಳಿವೆ. ಪ್ರತ್ಯೇಕವಾದಿಗಳ ಮೇಲೆ ಸರ್ಕಾರ ಕೈಗೊಂಡ ಟಫ್ ಆಕ್ಷನ್ನಿಂದ ಉಗ್ರರು ಹಿಂದೂಗಳನ್ನು ಗುರಿ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.